ದಶಮಾನೋತ್ಸವ ಸಂಭ್ರಮದಲ್ಲಿರುವ ಸ್ನೇಹಿತ ಸುನೀಲ್ ಅವರ ಬಳಗಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಈ ಸಂಭ್ರಮ ಈಗಾಗಲೇ ಎಲ್ಲ ಅತಿಥಿಗಳು ಹೇಳಿದ್ದಾರೆ, ನಾನು ಆವಾಗಿಂದ ಕೊಡ್ತಾ ಇದ್ದೆ. ನನಗೊಂದ್ಸರಿ ವೇದನೆ ಆಗುವಂಥದ್ದು ಯಾಕಂತ ಹೇಳಿದ್ರೆ, 10 ವರ್ಷದ ಹಿಂದೆ, ಇವತ್ತು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಅತ್ಯಂತ ಉಚ್ಚರಾಯ ಸ್ಥಿತಿ, ಆವತ್ತು 10 ವರ್ಷದ ಹಿಂದೆ ಪತ್ರಿಕೆಗಳು ದೊಡ್ಡ ಮಟ್ಟದಲ್ಲಿದ್ದವು. ನಾವೆಲ್ಲ ಪತ್ರಿಕಾ ಕ್ಷೇತ್ರಕ್ಕೆ ಬಂದಾಗ ಬಂಡಾಸಾಸ್ ಕಾಲೇಜಲ್ಲಿ ಒಂದು ಸುದ್ದಿ ಜಾಲತಾಣ ಓಪನ್ ಆಗಿದೆ, ಉದ್ಘಾಟನೆ ಆಗಿದೆ ಅಂತ. ನಮ್ಗೆ ಇದ್ಯಾರು ಕಾಲೇಜ್ ಓದುವಾಗ ಸಾಧಾರಣ ರ್ಯಾಂಕ್ ಬರುವಂತದ್ದು ಬೇರೆ ಬೇರೆ ಇದೆ, ಇಲ್ಲಿ ಈ ಪತ್ರಿಕೋದ್ಯಮಕ್ಕೆ ಯಾರು ಈ ತರ ಆಸಕ್ತಿ ಅಂದಾಗ ನಮ್ಮೂರು ಹುಡುಗ ಸುನೀಲ್ ಅಂತ. ನಮ್ಗೆ ಸಂಪರ್ಕ ಆದ ನಂತರ 4-5 ವರ್ಷದ ನಂತರ ಆಯ್ತು. ವೇದನೆ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ, 10 ವರ್ಷದ ಹಿಂದೆ ಆರಂಭವಾಗಿರ್ತಕ್ಕಂತ ಸುನೀಲ್ ಅವರ ಸಂಸ್ಥೆ ಬಹುಶಃ ಇವತ್ತು ಅವರು ಅವರ ಈ ಪತ್ರಿಕಾ ಒಂದು ಸಿದ್ಧಾಂತಗಳನ್ನ ಅಥವಾ ಅವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಹೋಗಿದ್ರೆ ಇವತ್ತು ಅಷ್ಟು ದೊಡ್ಡ ಮಾಧ್ಯಮದ ಹಿರಿಯರಾಗಿರ್ಬೋದಿತ್ತು. ಇವತ್ತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವರು ಕುಂದಾಪುರ .com ಬಂದ ನಂತರ ಅನೇಕ ವ್ಯವಧಾನಗಳು ವೆಬ್ಸೈಟ್ಗಳು ಬಂದಿವೆ, 10 ವರ್ಷದ ನಂತರ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಇರುವಂಥದ್ದು ಕುಂದಾಪುರ .com ಬಂದೆ. ಇವತ್ತು ಅವ್ರದ್ದು ಒಂದು ಅಂತ ಹೇಳಿದ್ರೆ, ಈಗಾಗಲೇ ಹಕ್ಲಾಡಿ ಅವ್ರು ಹೇಳಿದ್ರು, ಅವರು ಸಣ್ಣವರಿರ್ಬೋದು, ನನಗೆ ಅವ್ರದ್ದು ಬಹಳ ಖುಷಿ ಆಗೋದು ಅಂತ ಹೇಳಿದ್ರೆ, ನಾನು ಕಂಡುಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅತ್ಯಂತ ಸಾಮರ್ಥ್ಯ, ಪ್ರತಿಭೆ ಎಲ್ಲ ಇರ್ತಕ್ಕಂಥ ಏಕೈಕ ಪತ್ರಕರ್ತರಲ್ಲಿ ಓರ್ವರು ಸುನೀಲ್. ಯಾಕಂತ ಹೇಳಿದ್ರೆ, ಬೇರೆಯವ್ರ ಥರ ಬರೀಲಿಕ್ಕೆ ಬರದೆ ಅಥವಾ ಸಾಹಿತ್ಯದ ನಾಲೆಜ್ ಇಲ್ಲದೆ ಇಲ್ಲದೆ ಇರುವಂತಾರೆ, ಅಷ್ಟೊಂದು ಸಾಮರ್ಥ್ಯ ಅದು ಎಲ್ಲೂ ತೋರಿಸ್ಕೊಳ್ಲಿಕ್ಕೆ ಹೋಗುವಂಥದ್ದಿಲ್ಲ. ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರ ಸಂಪರ್ಕ ಇದೆ. ಅವರು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾರ ಹತ್ರ ಕೂಡ ನಾನು ಎಷ್ಟೋ ಸರಿ ಹೇಳುದು, ಸುನಿ ಹಿಂಗ್ ಮಾಡ್ರೆ ಹೇಗೆ, ನಾವು ಎಂತ ಮಾಡುದು ಅಂದ್ರೆ, ಒಂದು ವೆಬ್ಸೈಟ್ ಇದ್ದಾಗ ನಾವು ಪ್ರತಿ ಸರಿ ಆಲೋಚನೆ ಮಾಡುದು, ಈ ವರ್ಷ ಇದ್ರದ್ದು ಅಟ್ಲೀಸ್ಟ್ ಖರ್ಚಿಂದಾದ್ರೂ $4-5 ಹತ್ರ ತಗೊಂಡು ಇದು ಮಾಡೋಣ ಅಂತ. ವರ್ಷ ಕಳೀತದೆ, ಪುನಃ ಅದ್ರದ್ದು ರಿನ್ಯೂವಲ್ ಮಾಡುವಾಗ ಮತ್ತೆ ನಮ್ಮ ಕೈಯಿಂದ ಹೋಗುವಂತದ್ದು. ಸುನೀಲ್ ಕೂಡ ಅದೇ ರೀತಿ, ಯಾಕಂದ್ರೆ ಖಾಲಿ ಬೈದೂರಲ್ಲ, ಕುಂದಾಪುರದ ಕೊಟೇಶನ್ ಅಲ್ಲಿ ಒಂದಾದ್ರೆ ಅದನ್ನ ಅವರು ವರದಿಯನ್ನ ಮಾಡ್ಬೇಕಾಗ್ತದೆ. ಕುಂದಾಪುರ .com ಅಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು. ಅದ್ರ ಜೊತೆಗೆ ನಾವು ರಂಗಸ್ಥಳದಲ್ಲಿ ಮಹಾರಾಜರು ಬಂದಾಗ ಇಳದ ನಂತರ ಪಕ್ಕದವ್ರ ಹತ್ರ ಒಂದು ಬೀಡಿ ಕೊಡ್ಬೇಕಂತ ಕೇಳ್ಬೇಕಂತ ಪರಿಸ್ಥಿತಿ. ಮಾಧ್ಯಮದ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗುವಂತದ್ದಲ್ಲ, ರಂಗಸ್ಥಳದಲ್ಲಿ ಮಾತ್ರ ನಾವು ರಾಜರಾಗಿರ್ತೇವೆ. ಏರುವ ಕುದುರೆ ನಮ್ದು, ಅಂದ್ರೆ ಓಡುವ ಕುದುರೆ, ಬಿದ್ದ ನಂತರ ಕೇಳುವರಿಲ್ಲ ಇಲ್ಲ ಅಂತ ಪರಿಸ್ಥಿತಿ. ಇವತ್ತು ಮಾಧ್ಯಮಗಳ ಬಗ್ಗೆ ಚರ್ಚೆ ಬೇಡ, ಆದ್ರೆ ಆಗುಹೋಗಲು ತುಂಬಾ ಇದೆ. ಅವ್ರು ಹೊಸ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಎಂತೆಂಥ ಪ್ರಯತ್ನ ಅಂತ ಹೇಳಿದ್ರೆ, ಅವತ್ತು ಅವರು ನಾನು ಯಾವತ್ತು ನೆನಪು ಮಾಡುವಂಥದ್ದು, ಅನೇಕರಿಗೆ ಗೊತ್ತೇ ಇರಲಿಲ್ಲ, ಅವ್ರ ವೆಬ್ಸೈಟ್ ಅಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಈ ಕ್ರಿಕೆಟಿನ ಡೈರೆಕ್ಟ್ ಲೈವ್ ಇರ್ಬೋದು ಅಥವಾ ಬೇರೆ ಬೇರೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿರುವಂತಹ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ರು. ಎಲ್ಲಿವರೆಗೆ ಅಂತಂದ್ರೆ, ನಮಗೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಅಂತೊಂದು ಕಾನೂನು ನಾಲೆಜ್ ಗಳು ಇರೋದಿಲ್ಲ. ಸ್ಟಾರ್ ಸ್ಪೋರ್ಟ್ಸ್ ಅಂತ ಸಂಸ್ಥೆಯವರು ಸುನೀಲ್ ಮೇಲೆ ಕೇಸ್ ಹಾಕಿದ್ರು, ಆದ್ರೂ ಕೂಡ ಯಾರ ಹತ್ರನೂ ಅದ್ರ ಬಗ್ಗೆ ಹೇಳ್ಕೊಳ್ಳದೆ ಒಬ್ಬರೇ ಅದನ್ನ ಹೋರಾಟ ಮಾಡಿ ಆ ಸಾಮರ್ಥ್ಯವನ್ನಿದ್ದಾರೆ. ಅದು ಒಂದೇ ಒಂದಂತಂದ್ರೆ, ಎಲ್ಲೂ ಕೂಡ ಹೇಳ್ಕೊಳ್ಳೋದಲ್ಲ, ಅತ್ಯಂತ ನಿಗರ್ವಿ ಆತ್ಮೀಯವಾಗಿರ್ತಕ್ಕಂಥ ಸುನೀಲ್ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಸಂಯೋಜಿಸಿದ್ದಾರೆ. ಮುಂದೂ ಕೂಡ ಅವರ ಸಾಮರ್ಥ್ಯ ಯಾರಲ್ಲಿ ಇದೆ ಅವರಿಗೆ ಯಶಸ್ಸು ಖಂಡಿತ, ಯಾರಲ್ಲಿ ಪ್ರಾಮಾಣಿಕತೆ ಇದೆ ಅದಕ್ಕೆ ಸಲ್ಲಬೇಕಾದ ಫಲ ಖಂಡಿತ ದೊರೆಯುತ್ತದೆ. ಎಲ್ಲ ಬೈಂದೂರಿನ ಎಲ್ಲ ಸ್ನೇಹಿತರು ಅವರಿಗೆ ನಿರಂತರವಾಗಿ ಸಹಕಾರವನ್ನು ಕೊಡ್ತಾರೆ. ಜೊತೆಗೆ ದಶಮಾನೋತ್ಸವ ಅಂದಾಗ ನಮ್ಮ ಮಾಧ್ಯಮದಲ್ಲೆಲ್ಲ ಸಾಧಾರಣವಾಗಿರುವಂತದ್ದು ಒಂದು ವಿಶೇಷ ಪುರವಣಿಯನ್ನು ತರುವಂತದ್ದು, 1.5 ಲಕ್ಷ ಡೊನೇಷನ್ ಮಾಡ್ಕೊಂಡು 1-2 ಪುಸ್ತಕ ಮಾಡಿ ಕೊಟ್ರೆ ನಮ್ಗೆ ಮುಗಿತದೆ. ಆದ್ರೆ ಸುನೀಲ್ ಅವರು ಇವತ್ತು ಹಾಗೆ ಮಾಡ್ಲಿಲ್ಲ, ಯಕ್ಷಗಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದ್ರ ಮುಖಾಂತರ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವಂತ ಒಂದು ಸೂಕ್ಷ್ಮ ದೃಷ್ಟಿತ್ವವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಕುಂದಾಪುರ .com ಹೊಸ ಹೊಸ ಚಿಂತನೆಗಳನ್ನ ಇದೆ. ಯಾವುದೇ ಮಾಧ್ಯಮ ಮತ್ತು ಪತ್ರಿಕೆ ಬೆಳಿಬೇಕಾದ್ರೆ ಕನಿಷ್ಠ ಪಕ್ಷ ಓದುಗರ ಸಹಕಾರವನ್ನು ಬೇಕು. ಇವತ್ತು ಜನ ಮೊಬೈಲ್ ಅಲ್ಲಿ ಏನ್ ಬರ್ತದೆ ಎಂತ ಬರ್ತದೆ ಅಂತ ಅದರಲ್ಲಿ ಖಾಲಿ ಹೆಡ್ಡಿಂಗ್ ನೋಡಿ ಇರುವಂತದ್ದು, ಆದ್ರೆ ಸುನೀಲ್ ಅವರ ಕುಂದಾಪುರ .com ಅಲ್ಲಿ ಬಂದ್ರೆ ವರದಿಗಳು ಅದರ ವಿವರಗಳನ್ನ ಓದುವಂತ ರೀತಿಯಲ್ಲಿ ಇರ್ತದೆ. ಅವರಿಗೆ ಆದಷ್ಟು ಪ್ರೋತ್ಸಾಹವನ್ನ ಮಾಡಿ ಮತ್ತು ಅವರ ಕುಂದಾಪುರ .com ಗೆ ನಿರಂತರವಾಗಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೈಂದೂರು ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ, ಎಲ್ಲ ಮಾಧ್ಯಮ ಸ್ನೇಹಿತರ ಪರವಾಗಿ, ನಮ್ಮ ಸದಸ್ಯರು ಕೂಡ ಹೌದು, ಅವರಿಗೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.